ಜನರ ರೆಸ್ಪಾನ್ಸ್ ಹೇಗಿದೆ ಮೇಡಮ್? ಖಂಡಿತವಾಗ್ಲೂ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಜನರು ಜೊತೆಗೆ ಜನನು ಬುದ್ಧಿವಂತರಿದ್ದಾರೆ, ಜೊತೆಗೆ ಈ ಕ್ಷೇತ್ರದ ಜನತೆ ಬಹಳ ಪ್ರಜ್ಞಾವಂತರಿದ್ದಾರೆ. ಅವ್ರು ಅರ್ಥ ಮಾಡ್ಕೋತಾರೆ. ಇವಾಗ ಕುಮಾರಸ್ವಾಮಿ ಇವಾಗ ಭಾರಿ ಒಬ್ಬ ಆರ್ಡಿನರಿ MLA ಆದ್ರೆ ಎಷ್ಟು ಅನುದಾನ ತರೋದಕ್ಕೆ ಸಾಧ್ಯ? ಒಂದ್ 2 ಕೋಟಿ ಬರುತ್ತೆ ಅಷ್ಟೇ. ಅದೇ ಒಬ್ಬ CM ಕ್ಯಾಂಡಿಡೇಟ್ ಆದ್ರೆ ಎಷ್ಟು ಅನುದಾನ, ಎಷ್ಟು ಅನ್ಲಿಮಿಟೆಡ್ ಅಲ್ವಾ ಅನುದಾನ? ಅದನ್ನೆಲ್ಲ ಅರ್ಥ ಮಾಡ್ಕೋತಾರೆ. ಈಗ ನೀರಾವರಿ, ಶಾಶ್ವತ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿ ಸುಮಾರು ಪ್ರಾಜೆಕ್ಟ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಈಗ ಸತ್ತೆಗಾಲದು 540 ಕೋಟಿದು ಪ್ರಾಜೆಕ್ಟ್ದು, ಈಗ್ಲೂರು ಡ್ಯಾಮ್ ತುಂಬಿಸುವಂಥದ್ದು, ಕಣ್ವ ಜಲಾಶಯ ತುಂಬಿಸುವಂಥದ್ದು, ಅಲ್ಲಿಂದ ವೈಜಿ ಗುಡ್ಡ ಮತ್ತು ಮುಂದಕ್ಕೂ ಮಂಚನ ಬೆಲೆನೂ ಎಲ್ಲ ಜಲಾಶಯಗಳು ಅಲ್ಲ. ಈ ಒಂದು ನಿಮಿಷ ಅದಲ್ದಲೇ ಇದು ಮಾಕ್ಲಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟು, ಮತ್ತು ಕಾವೇರಿ ನಿಗಮದು 38 ಕೋಟಿದು ಇನ್ನೊಂದು ಇದ್ರ ಪ್ರಾಜೆಕ್ಟು, ಹೀಗೆ ಕಲ್ಮಾ ಜಲಾಶಯದಿಂದ ಅಲ್ಲಿ ಕೆರೆಗಳಿಗೆಲ್ಲ ನೀರು ತುಂಬಿಸುವಂಥದ್ದು ಪ್ರಾಜೆಕ್ಟು, ಹೀಗೆ ಹಲವಾರು ಶಾಶ್ವತವಾದ ನೀರಾವರಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸಿದ್ದಾರೆ. ಎಲ್ಲ ಮುಗಿಯೋ ಹಂತದಲ್ಲಿದೆ ಅವೆಲ್ಲನೂ. ಅದು ಪ್ರಾಜೆಕ್ಟ್ ಮೇಡಮ್, ನಮ್ಮ ಸರ್ಕಾರದ 4 ಕೋಟಿ ಅನುದಾನ ಅಂತ ಹೇಳಿ BJP ಕ್ರೆಡಿಟ್ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಇದು ತೆಗೆಸಿ ಎಲ್ಲ ನೋಡ್ಬೋದಲ್ಲ, ಎಲ್ಲ ತೆಗೆಸಿ ನೋಡ್ಲಿ ಆಮೇಲೆ ಯಾರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ, ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಎಲ್ಲ ಆಗಿರೋದು. ಜೊತೆಗೆ ಇದು SC ಕಾಲೋನಿಗಳನ್ನೆಲ್ಲಾನು ಅಭಿವೃದ್ಧಿ ಬೇಸಿಕ್ ಫೆಸಿಲಿಟೀಸ್ ಕೊಡೋದಕ್ಕೆ ಅದು ಒಂದು 25 ಕೋಟಿ ಅನುದಾನ ಕೊಟ್ಟು ಅಲ್ಲೂ ಮಾಡಿಸಿದ್ದಾರೆ. ಈಗ ಸಾಕಷ್ಟು ಅನುದಾನ ತಂದು ಸ್ಕೂಲು ಕಾಲೇಜ್ಗಳಿಗೂ ಎಲ್ಲ ಎಕ್ಸ್ಟ್ರಾ ರೂಮ್ಸ್ ಹಾಕೋದಕ್ಕಿರ್ಬೋದು, ಕೆಲವು ಕಡೆ ಪಶು ಆಸ್ಪತ್ರೆಗಳು ನಿರ್ಮಾಣ ಮಾಡಿಸೋದಕ್ಕಿರ್ಬೋದು, ಹೀಗೆ ರೋಡ್ಗಳು RDPR ಇಲಾಖೆಯಿಂದನೂ ಸುಮಾರು 56 ಕೋಟಿ ಅನುದಾನ ತಂದಿದ್ದಾರೆ. ಹಿಂಗೆ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸದಲ್ಲೇನು ಮಾತಾಡುವಂಗೆ ಇಲ್ಲ, ಚೆನ್ನಾಗೇ ಆಗಿದೆ.